ಎಲ್ಲರಿಗೂ ನಮಸ್ಕಾರ. ಈ ದಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಥ ಭಾರತದ ವತಿಯಿಂದ ಶಿರಾ ನಗರದಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂತೆ 18 ವರ್ಷದ ಮೇಲ್ಪಟ್ಟ ಯುವಕರು ಮತ್ತು ಯುವತಿಯರಿಗೆ ಏನು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದೆ. ಈ ರಕ್ತದಾನ ಶಿಬಿರದಲ್ಲಿ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಯುವಕರು ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಈ ರಕ್ತದಾನ ಶಿಬಿರ ಯಾವುದಕ್ಕೋಸ್ಕರ ಹಮ್ಮಿಕೊಂಡಿರೋದು ಅಂತ ಹೇಳಿದ್ರೆ, ಏನು 18 ವರ್ಷದ ಮೇಲ್ಪಟ್ಟು ವ್ಯಾಕ್ಸಿನೇಷನ್ನ ಶುರು ಆಗ್ತಿದೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ ನಂತರ 60 ದಿನಗಳ ಕಾಲ ಯಾವುದೇ ರಕ್ತದಾನವನ್ನು ಮಾಡಲಿಕ್ಕಾಗಲ್ಲ. ಅಷ್ಟೇ ಅಲ್ಲದೆ ರಕ್ತದಾನ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಕೋವಿಡ್ನ ಚಿಕಿತ್ಸೆಯಲ್ಲಿ ಪ್ಲಾಸ್ಮಾದ ಒಂದು ಕೊರತೆ ಕಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ರಕ್ತದಲ್ಲಿರ್ತಕ್ಕಂಥ ಪ್ಲಾಸ್ಮಾವನ್ನು ಚಿಕಿತ್ಸೆಗೆ ಬಳಸಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಏನು ಈ ರಕ್ತದಾನ ಶಿಬಿರದಲ್ಲಿ ಇನ್ನಷ್ಟು ಹೆಚ್ಚು ಈ ರಕ್ತದಾನ ಶಿಬಿರವನ್ನು ತಮ್ಮ ಸೇವಾ ಚಟುವಟಿಕೆಗಳಿಗೆ ಬಳಸಿಕೊಂಡು ಇನ್ನಷ್ಟು ಜನ ಸಮಾಜ ಸೇವೆಯಲ್ಲಿ ತೊಡಗಲಿ, ಇನ್ನಷ್ಟು ಯುವಕರು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂತೇಳಿದ್ರೆ, ಇಡೀ ದೇಶದಲ್ಲಿ 1ನೇ ತಾರೀಕಿಂದ ರಕ್ತದ ವ್ಯಾಕ್ಸಿನೇಷನ್ ಶುರುವಾಗ್ತಾ ಇದೆ. ಈಗಾಗಲೇ 45 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನೇಷನ್ ಶುರುವಾಗಿದೆ ಮತ್ತು 18 ವರ್ಷದ ಮೇಲ್ಪಟ್ಟವ್ರಿಗೆ ವ್ಯಾಕ್ಸಿನೇಷನ್ ಶುರುವಾಗ್ತಿದೆ. ಎಲ್ಲ 18 ವರ್ಷದ ಮೇಲ್ಪಟ್ಟ ಎಲ್ಲ ಭಾರತೀಯ ಜನತೆ ವ್ಯಾಕ್ಸಿನೇಷನನ್ನು ತಗೊಳ್ಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ಯಾವುದಕ್ಕೆ ಅಂತ ಹೇಳಿದ್ರೆ, ಅದು ನಮ್ಮ ಇಮ್ಯುನಿಟಿ ಪವರನ್ನು ಮತ್ತು ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋ ಕಾರಣಕ್ಕೋಸ್ಕರ ಇವತ್ತು ಈ ಚೈನ್, ಏನು ಕೋವಿಡ್ ಹರಡುವಿಕೆಯ ಚೈನ್ ಇದೆ, ಆ ಚೈನನ್ನು ಬ್ರೇಕ್ ಮಾಡಲಿಕ್ಕೋಸ್ಕರ ಇವತ್ತು ಲಾಕ್ಡೌನ್ ನಡೀತಿದೆ. ಈ ಲಾಕ್ಡೌನಲ್ಲಿ ನಾವೆಲ್ಲರೂ ಸಹಕರಿಸೋಣ. ಲಾಕ್ಡೌನಿನ ಏನು ನಿಬಂಧನೆಗಳಿದೆ, ಏನು ಕೋವಿಡಿನ ನಿಬಂಧನೆಗಳಿದೆ, ಅದನ್ನು ನಾವೆಲ್ಲರೂ ಪಾಲಿಸೋಣ. ನಾವು ಅದನ್ನು ಪಾಲಿಸೋಣ. ಸಾಮಾಜಿಕ ಅಂತರವನ್ನು ಮತ್ತು ಮಾಸ್ಕ್ ಧರಿಸುವಿಕೆಯನ್ನು ಯಾರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಮತ್ತು ಸಾಮಾಜಿಕ ಅಂತರವನ್ನು ನಾವು ಕಾಪಾಡಿಕೊಳ್ಳೋಣ. ಹಾಗೆ ಈ ಲಾಕ್ಡೌನ್ ನಿಬಂಧನೆಗಳು ಏನಿದೆ, ಮನೆಯಲ್ಲೇ ಇದ್ದು ಈ ಈ ಕೋವಿಡಿನ ಚೈನನ್ನು ಬ್ರೇಕ್ ಮಾಡುವಲ್ಲಿ ನಾವೆಲ್ಲರೂ ಯಶಸ್ಸಾಗೋಣ ಮತ್ತು ನಮ್ಮ ತಾಲೂಕು, ನಮ್ಮ ರಾಜ್ಯ ಮತ್ತು ನಮ್ಮ ದೇಶವನ್ನು ಸುರಕ್ಷತೆಗೊಳಿಸಲು ನಾವೆಲ್ಲರೂ ಕೈ ಜೋಡಿಸೋಣ ಅಂತೇಳಿ ವಿನಂತಿಸ್ಕೊಳ್ತೇನೆ. ಮಾತಾಡ್ತೀನಿ.